ಕುವೆಂಪು ಕೆಂಪೇಗೌಡರ ಬಗ್ಗೆ ಅವಹೇಳನ ಆರೋಪ. ಕಾಳಿಸ್ವಾಮಿಗೆ ಕನ್ನಡ ಪರ ಹೋರಾಟಗಾರರು ಕಪ್ಪು ಮಸಿ ಬಳಿದಿದ್ದಾರೆ. ಮಲ್ಲೇಶ್ವರಂನ ಗಂಗಮ್ಮ ದೇಗುಲದ ಮುಂದೆ ಕಪ್ಪು ಮಸಿ ಬಳಿಯಲಾಗಿದೆ. ಕುವೆಂಪು ಕೆಂಪೇಗೌಡರ ಬಗ್ಗೆ ಅವಹೇಳನ ಆರೋಪದ ಹಿನ್ನೆಲೆಯಲ್ಲಿ ಕಾಳಿಸ್ವಾಮಿಗೆ ಕನ್ನಡ ಪರ ಹೋರಾಟಗಾರರು ಕಪ್ಪು ಮಸಿ ಬಳಿದಿದ್ದಾರೆ. ಹೋರಾಟಗಾರರಿಗೆ ಗುಂಡಿಕ್ಕಿ ಅಂತ ಅವಮಾನ ಮಾಡಿದ್ದಾರೆ ಕಾಳಿಸ್ವಾಮಿಯವರ ವಿರುದ್ಧ. ಕನ್ನಡ ಪರ ಸಂಘಟನೆಗಳು ಲೆಫ್ಟ್ ರೈಟ್ ತಗೊಂಡಿದೆ. ಕಪ್ಪು ಮಸಿ ಬಳಿದು ಕನ್ನಡ ಪರ ಹೋರಾಟಗಾರರು ಕಿಡಿಕಾರಿದ್ದಾರೆ. ಸಂಘಟನೆಗಳ ಆರೋಪವನ್ನ ಮತ್ತೊಂದು ಕಡೆ ಕಾಳಿಸ್ವಾಮಿಯವರು ಅಲ್ಲಗೆಳೆದಿದ್ದಾರೆ. ಇಲ್ಲ ಇಲ್ಲ, ನಾನು ಹಾಗೆ ಹೇಳೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ಕಾಳಿಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಕನ್ನಡ ಪರ ಸಂಘಟನೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಳಿಸ್ವಾಮಿಯವರಿಗೆ ಕಪ್ಪು ಮಸಿಯನ್ನು ಕೂಡ ಬಳಿಯಲಾಗಿದೆ. ಒಂದಷ್ಟು ಆರೋಪಗಳನ್ನು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ರೆ ಆ ಆರೋಪವನ್ನು ಋಷಿಕುಮಾರ್ ಸ್ವಾಮೀಜಿಯವರು ಅಲ್ಲಗೆಳೆದಿದ್ದಾರೆ. ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತಾರೆ. ಸೊ ಏನಿದು ವಿವಾದ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕಾಳಿಮಠದ ಸ್ವಾಮೀಜಿ ಋಷಿಕುಮಾರ್ ಸ್ವಾಮೀಜಿ ಅವರು ಹಾಗೆ ಕರವೇ ಮುಖಂಡ ರಕ್ಷಿತ್ ಗೌಡ ಇಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ರಕ್ಷಿತ್ ಗೌಡ ಅವ್ರನ್ನ ಮಾತಾಡಿಸ್ತೀನಿ. ರಕ್ಷಿತ್ ಗೌಡ ಅವರೇ, ಕಾಳಿಸ್ವಾಮಿ ಅವರಿಗೆ ಮಸಿ ಬಳಿದ ಯಾಕೆ, ಏನ್ ನಿಮ್ಮ ಆರೋಪ? ಕಾಳಿಸ್ವಾಮೀಜಿ ಅವರು ಕನ್ನಡ ಹೋರಾಟಗಾರರನ್ನ ಬಂದ್ಗೆ ಕರೆ ಕೊಟ್ಟಾಗ, ಬಂದು ಕರ್ನಾಟಕ ಬಂದು ಕರೆ ಕೊಟ್ಟಾಗ, ನಾಡು ನುಡಿಗೆ ಅಪಮಾನವಾದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಗೆ ಕರೆ ಕೊಡುತ್ತೆ. ಆಗ ಕನ್ನಡ ಹೋರಾಟಗಾರರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾರೆ. ಯಾವ ಧೈರ್ಯದ ಮೇಲೆ ಕನ್ನಡ ನಾಡು ನುಡಿಯ ರಕ್ಷಣೆಯನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಕಾರ್ಯಕರ್ತರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾರೆ? ಯಾವ ಆಧಾರದ ಮೇಲೆ, ಯಾವ ಸಂವಿಧಾನದ ಬದ್ಧತೆ, ಒಂದು ಕಾನೂನಿನ ಅಡಿನಲ್ಲಿ ಅವರು ಇಂತ ಹೇಳಿಕೆಯನ್ನ ಕೊಡ್ತಾರೆ ಮೊದಲನೇದು. ಎರಡನೇದು, ಇತ್ತೀಚೆಗೆ ಹಲಾಲ್ ಕಟ್ ಜಲಾಲ್ ಕಟ್ ಅಂತ ಅಭಿಯಾನ ಮಾಡ್ಕೋತಾ ಇದ್ರು ಅವರು. ಅದು ನಮ್ಮ ಸಂಘಟನೆಗಳಿಗೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳ, ನಮಗ್ ಸಂಬಂಧಪಟ್ಟಿದ್ದಲ್ಲ. ಅಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಕಾಳಿಮಠದ ಸ್ವಾಮೀಜಿಗಳು. ಕುವೆಂಪು ಅವರ ನಾಡಗೀತೆ ಏನು ನಾವು ಅನುಕರಣೆ ಅನುಸರಿಸ್ತಾ ಇದೀವಿ, ಅದರಲ್ಲಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂತ ಒಂದು ಸಾಲು ಬರುತ್ತೆ. ಕಾಳಿಸ್ವಾಮಿಗಳು ಏನ್ ಹೇಳ್ತಾರೆ ಅವ್ರನ್ನೇ ಮಾತಾಡಿಸ್ತೀನಿ. ಋಷಿಕುಮಾರ್ ಸ್ವಾಮೀಜಿಗಳೇ, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ನಿಜಾನ? ಕನ್ನಡ ಪರ ಹೋರಾಟಗಾರರ ಬಗ್ಗೆ ನೀವು ಈ ರೀತಿಯಾಗಿ ಮಾತಾಡಿದ ನಿಜಾನ? ಅವ್ರ ಹತ್ರ ಕ್ಲಿಪ್ಪಿಂಗ್ ಇದ್ರೆ ಏನಾದ್ರೂ ತರ ಕೇಳಿ. ಯಾವ್ದೋ ಒಂದು ಕರ್ನಾಟಕ ಬಂದ್ 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 ಅಂತ ಹೇಳೋದು ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂತಹ ವಿಷಯಗಳು. ನಾನು ಏನ್ ಅವ್ರು ಹೇಳ್ತಾ ಇದಾರೆ ಗುಂಡಿ ಕೊಲ್ಲಿ ಅಂತ, ಕನ್ನಡ ಪರ ಸಂಘಟನೆಗಳನ್ನ ಗುಂಡಿ ಕೊಲ್ಲಿ ಅಂತ ಹೇಳಿಲ್ಲ. ಯಾರು ಬಲವಂತವಾಗಿ ಸೊಪ್ಪು ಮಾಡೋರ್ನ, ಅಂಗಡಿ ಇಟ್ಟವ್ರನ್ನ ಬಂದು ಆ ಸೊಪ್ಪೆಲ್ಲ ಎಸಿತಾರೆ, ಬಸ್ ಸುಡ್ತಾರೆ, ಅಂತವ್ರನ್ನ ರಾಜ್ಯ ಸರ್ಕಾರ ಈ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತ ಮಾತನಂತೂ ಹೇಳಿದ್ದೀನಿ. ಈಗ್ಲೂ ಆ ಹೇಳಿಕೆಗೆ ಬದ್ಧವಾಗಿದ್ದೀನಿ. ಎಸೆದ್ರಲ್ಲ ಸ್ವಾಮೀಜಿಗಳೇ, ಕಲ್ಲಂಗಡಿ ಹಣ್ಣನ್ನ ಎಸೆದು ವ್ಯಾಪಾರಿಗಳನ್ನೆಲ್ಲ ಬೀದಿ ಕಳೆದ್ರಲ್ಲ, ಆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳ ನಿಮ್ಮನ್ನ ಗುಂಡಿಕ್ಕಿ ಕೊಲ್ಬೇಕು ಅಂತ ವಿಚಾರ ನೀವು ಆ ರೀತಿ. ಆಮೇಲೆ ಹೇಳ್ತೀನಿ, ಕಲ್ಲ ನಾನು ಆ ಹುಡುಗನ ಹತ್ರ ಮಾತಾಡ್ತಿಲ್ಲಮ್ಮ, ನಾನು ನಿನ್ನ ಹತ್ರ ಮಾತಾಡ್ತೀನಿ. ಒಂದ್ ನಿಮಿಷ ರಕ್ಷಿತ್ ಗೌಡ ಅವರೇ, ಅವ್ರ ಕ್ಲಾರಿಫಿಕೇಶನ್ ಏನನ್ನೋದನ್ನ ನಾವು ಕೇಳ್ಬೇಡ. ಕೇಳಮ್ಮ ಅಮ್ಮ, ಕಲ್ಲಂಗಡಿ ಹಣ್ಣು ಬೇಕಾದ್ರೆ ನಾನೊಂದು 10 ಲೋಡ್ ಕಳ್ಸ್ಕೊಡ್ತೀನಿ ನನ್ನ ತೋಟದಿಂದಾನೆ. ನನ್ನ ಅರ್ಶಿನ್ ಪ್ರಾಣ ಕೊಡಕ್ಕಾಗತ್ತ ಯಾರಾದ್ರು? ನನ್ನ ಅರ್ಶಿನ್ ಪ್ರಾಣ ಕೊಡ್ತೀರಾ? 35 ಜನ ಸತ್ರಲ್ಲ ಅವ್ರ ಪ್ರಾಣ ಕೊಡ್ತೀರಾ? ಯಾರು ಕೊಡಕ್ಕಾಗಲ್ಲ. ಕಲ್ಲಂಗಡಿ ಹಣ್ಣು 1000 ತರ್ಬೋದು. ಕಲ್ಲಂಗಡಿ ಹಣ್ಣು ಕತ್ಕೊಂಬಂದ್ ಕತೆ ಕಟ್ಕೊಂಬಂದು ಇಲ್ಲಿ ಮಾತಾಡ್ಬೇಡಿ ಯಾರನ್ನು, ಈಗ ಕೇಳಿ. ನಾನು ಆ ಹೇಳಿಕೆಗೆ ಬದ್ಧ ಇದ್ದೀನಿ. ಮೂರು ದಿವಸಕ್ಕೂ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಅಂದ್ರೆ ಕೊರೋನಾ ಇಂದ ಸೊತ್ತೋಗ್ತಾ ಇದೆ ರಾಜ್ಯ, ಇನ್ನೂ ಎಲ್ಲಿ ಸಾಯ್ಬೇಕು ಸ್ವಾಮಿ ಅಂತ ಕೇಳಿದ್ದೀನಿ, ಪ್ರಶ್ನೆ ಮಾಡಿದ್ದೀನಿ. ಅದು ಒಂದು. ಕನ್ನಡಿಗರನ್ನ ಕೊಲ್ಲಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದೇನಾದ್ರೂ ಅವ್ರ ಹತ್ರ ಇದ್ರೆ ಕೋರ್ಟ್ಗೆ ಹಾಕೊಳ್ಳಿ, ನಾನು ಫೇಸ್ ಮಾಡ್ತೀನಿ. ಇನ್ನೊಂದು, ಕುವೆಂಪು ಅವ್ರನ್ನ ಬೈದೆ ಅಂತಾರೆ. ಯಾವಾಗ ಬೈದಿದ್ದೀನಿ ಮಾತಾಡ್ಬೋದಾ? ಕುವೆಂಪು ನಾವೆಲ್ಲೂ ಆರೋಪ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಆ ಒಂದು ನಾಡ ಗೀತೆಯ ಸಾಲನ್ನ ಅವಮಾನ ಮಾಡಿದ್ರಿ ನೀವು. ಅದನ್ನು ಹೇಳಿದ್ದೀನಮ್ಮ, ಬರ್ತೀನಿ ಬರ್ತೀನಿ ಬರ್ತೀನಿ, ತಡಿಯಮ್ಮ, ಪ್ರಶ್ನೆ ಇದೆ, ಉತ್ತರ ಕೊಡ್ತೀನಿ. ನಾನು ಒಂದು ವಾಹಿನಿನಲ್ಲಿ ನನ್ನ ಇಂಟರ್ವ್ಯೂ ಇದ್ದಾಗ
ಯಾರ್ಯಾರು ಮಹಮದೀಯರ್ ಬಂದು ಇದು ಸರ್ವಜನಾಂಗದ ಶಾಂತಿ ತೋಟ ಸರ್ವಜನಾಂಗದ ಶಾಂತಿ ತೋಟ ಅಂತಿರಲ್ಲ, ಸರ್ವಜನಾಂಗ ಶಾಂತಿ ತೋಟನೇ ನಿಜ, ಅದರಲ್ಲಿ ಕಲ್ಲು ಮುಳ್ಳು ಕಾರೆ ಮುಳ್ಳು ಬಾರೆ ಮುಳ್ಳು ಕಳೆ ಎಲ್ಲ ಬೆಳಕಂಡೈತೆ, ಅದನ್ನ ಕ್ಲೀನ್ ಮಾಡ್ಬೇಕು, ಆ ಕ್ಲೀನ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಅಂದಿದ್ದೀನಿ. ಎರಡನೇದೇನು ಹೇಳಿದ್ದೀನಿ, ಬಹಳಷ್ಟು ಮಹಮದೀಯರು ಸರ್ವಜನಾಂಗದ ಶಾಂತಿ ತೋಟ ಶಾಂತಿ ತೋಟ ಅಂತಿರಲ್ಲ, ನಿಮಗ್ ದಮ್ಮಿದ್ರೆ ಜೈ ಭಾರತ ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಅವಹೇಳನ ಮಾಡಿಲ್ಲ, ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ನನಗಿದ್ರೆ ತನ್ನಿ, ನನಗಿದ್ರೆ ತನ್ನಿ, ಕುವೆಂಪು ಅವ್ರನ್ನ ಅವಮಾನ ಮಾಡಿದ್ದಾರೆ ಅಂತ ಅಲ್ಲಿ ಘೋಷಣೆ ಕೂಗ್ತಾರೆ. ಕುವೆಂಪು ಅವ್ರನ್ನ ನಾನು ಎಲ್ಲಿ ಮಾಡಿದ್ದೀನಿ ಇನ್ನೋ ಅಂತ ದಾಖಲೆ ತನ್ನಿ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಬಾಯಿ ಮಾತಿಗೆ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ದೀರಲ್ಲ, ಮೊದ್ಲಿಂದ ಹೇಳಿ. ಜನಕನ ಹೋಲುವ ದೊರೆಗಳ ದಾಮ, ಕಾಯಕ ವೈನಿಕರ ಆರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ಎಲ್ಲ ಪೂರ್ತಿ ಆಡಿ, ಯಾಕೆ ಸರ್ವಜನಾಂಗದ ಶಾಂತಿಯ ತೋಟ ಅಷ್ಟೇ ಕಟ್ ಮಾಡ್ಕೊಳ್ತೀರಿ? ಓಕೆ, ರಕ್ಷಿತ್ ಗೌಡ ಅವರೇ ಏನ್ ಹೇಳ್ತೀರಿ? ನಾನು ಆದ ರೀತಿ ಅವಹೇಳನ ಮಾಡೇ ಇಲ್ಲ, ಇಂಟೆನ್ಷನ್ ಕೂಡ ನನಗೆ ಇರಲಿಲ್ಲ ಅನ್ನುವಂಥದ್ದು ಒಂದು ಕ್ಲಾರಿಫಿಕೇಶನ್ ಅನ್ನ ಋಷಿಕುಮಾರ್ ಸ್ವಾಮೀಜಿಗಳು ಕೊಡ್ತಿದ್ದಾರೆ. ಅದನ್ನ ಕೇಳಿದ್ರೆ ಕೊಟ್ಬಿಡ್ತಿದ್ನಲ್ಲ, ಈ ನಾಟಕ ಯಾಕೆ ಮಾಡಿದ್ರು ಮೇಡಮ್? ಇಲ್ಲಿ ನಾಟಕವೂ ಇಲ್ಲ ಮತ್ತೊಂದು ಇಲ್ಲ, ನಮಗೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇಶ. ನಮಗೆ ಇಲ್ಲಿ ಸತ್ಯ ಇದೆ ಕಳೆ ಇದೆ ಅದನ್ನ ಹೊರಗಾಕೋದಿಕ್ಕೆ ಸ್ವಾಮೀಜಿ ಕೆಲಸ ಅಲ್ಲ. ಕನ್ನಡ ನಾಡು ರಕ್ಷಣೆಯನ್ನ ಹತ್ತಾರು ಕೇಸ್ಗಳು ನೂರಾರು ಕೇಸ್ಗಳನ್ನ ಹಾಕೊಂಡು ನಾವು ರಕ್ಷಣೆ ಮಾಡ್ತಾ ಇದೀವಿ. ಈಗ ನಿನ್ನೆ ಮೊನ್ನೆಯಿಂದ ಎಲ್ಲ ನೀವು ಬಂದು ನೀವು ರಕ್ಷಣೆ ಮಾಡ್ಬೇಕಾದಂತದ್ದಿಲ್ಲ, ಆಯ್ತಾ? ರಕ್ಷಣೆ ಏನು ಏನು ಈ ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕುಂಡ್ರಸ್ಕೊತೀರ ತಾಯಿ? ರಕ್ಷಣೆ ಮಾಡಕ್ಕೆ ಬೇಕಾದಷ್ಟು ಜನ ಇದಾರೆ. ಅಯ್ಯೋ, ಸಂಸಾರ ಇದೆ, ಮಕ್ಕಳಿದಾರೆ, ನೀವ್ ಯಾವ ಸೀಮೆ ಸನ್ಯಾಸಿ? ಬಾಯಲ್ಲಿ ಒಂದು ಪರಂಪರೆ ಇದೆ, ಒಂದು ಕಾವಿ ಪರಂಪರೆ ಇದೆ. ನಾನ್ ಲಾಯರ್ ಅಂತ ಹೇಳ್ಕೊತಿರಲ್ಲ, ಅಲ್ಲಲ್ಲ, ಒಂದ್ ನಿಮಿಷ ಒಂದ್ ನಿಮಿಷ, ಈ ಹುಡುಗ ಯಾರು ಅಂತ ಗೊತ್ತಿಲ್ಲಮ್ಮ ನನ್ಗೆ, ಒಂದ್ ನಿಮಿಷ ನಾನ್ ಕೇಳಮ್ಮ. ಕೋಳಿ ಕುಯ್ಯುವಂತದ್ದು ಮಾಡ್ತೀವಿ, ಬಾಲಿಶ ಬಾಲಕ ನೀವು ನಾವಲ್ಲ. ಅಯ್ಯೋ ಅಯ್ಯೋ ಕತೆ. ಕೇಳಮ್ಮ ಕೇಳಮ್ಮ, ಇಲ್ಲಿ ಅಮ್ಮ. ಋಷಿಕುಮಾರ್ ಸ್ವಾಮೀಜಿಗಳೇ ಹೇಳಿ ಹೇಳಿ. ನಿನ್ಗೆ ನಮ್ಮಲ್ಲಿ ಬಲಿಪೀಠ ಬಿಡು, ನಾವು ಇವತ್ ಕೋಳಿ ಕುಯ್ದಿದೀವಿ ನಾಳೆ ಟಗರು ಹೊಡಿತೀವಿ ಅದ್ ಬೇರೆ ಪ್ರಶ್ನೆ. ನನ್ನ ಧರ್ಮಜರ ಪ್ರಕಾರವಾಗಿ ಏನ್ ಮಾಡ್ಬೇಕು ಅಂತ ಅದು ಬಾಲಿಶ ನನ್ ಕೋಳಿ. ಓಕೆ, ಕಾಳಿಸ್ವಾಮಿಗಳೇ ಮತ್ತಷ್ಟು ಮಾತಾಡಿಸ್ತೀನಿ, ರಕ್ಷಿತ್ ಗೌಡ ಅವರೇ ನಿಮ್ಮನ್ನು ನಾನು ಮಾತಾಡಿಸ್ತೀನಿ, ನಿಮ್ಮಿಬ್ರು ಮಾತನಾಡಿಸ್ತೀನಿ. ಒಟ್ಟಾರೆ ಇದೀಗ ಹಿಂದೂ ಪರ ಸಂಘಟನೆಗಳನ್ನ ಅವಮಾನ